ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಕೂಡ ನೀವು ನೋಡ್ತಾ ಇದ್ರೆ ಝೀ ಟೆಕ್ ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಯಾವ ಥರ ಬರ್ತಾ ಇದೆ ಅಂತ. ಸೊ ಈ ರೀತಿ ವಿಡಿಯೋಗಳನ್ನು ನಿಮ್ಮ ಫೋಟೋಗಳು ಆ್ಯಡ್ ಮಾಡಿ ಅಮೇಝಿಂಗ್ ಔಟ್ಪುಟ್ಗಳನ್ನು ನೀವು ತೆಗಿಬೇಕು ಅಂದರೆ ಜಸ್ಟ್ ಸಿಂಪಲ್ ಫ್ರೆಂಡ್ಸ್, ಏನೂ ಮಾಡಬೇಕಾಗಿಲ್ಲ. ನಿಮಗೆ ಆ್ಯಡ್ ಬೇಕಾಗುತ್ತೆ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್, ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ. ಆ ಗ್ರೀನ್ ಸ್ಕ್ರೀನ್ ವಿಡಿಯೋನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ನಿಮ್ಮ ಹತ್ರ ಇಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಮಿಸ್ಟರ್ ಗುಣ ಅಂತ, ಅದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದ್ರಲ್ಲಿ ಬಂದು ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಸೆಂಡ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ ಯಾವ ಥರ ಮಾಡೋದು ಅಂತ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ನನ್ನ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ನೀವೀಗ ನನ್ನ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಾಗೆ ಪ್ಲಸ್ ಸಿಂಬಲ್ 16:9 ಆಸ್ಪೆಕ್ಟ್ ರೇಷಿಯೋ. ಸೊ ಓಕೆ ಮಾಡಿದ್ದೀನಿ. ಈಗ ಮೀಡಿಯಾ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಕಲರ್ನ ಓಕೆ ಮಾಡಿದ್ದೀನಿ. ಈ ಲೇಯರ್ ನಾನು ಏನು ಮಾಡ್ತೀನಿ, ಒಂದು 30 ಸೆಕೆಂಡ್ಸ್ಗೆ ಡ್ರ್ಯಾಗ್ ಮಾಡ್ಕೊತೀನಿ. ಸೊ ಈಗ ನಾನು ಏನು ಮಾಡ್ತೀನಿ, ನಿಮ್ಗೆ ಹೇಳದ್ನಲ್ಲ ನಾನು ಈ ಲೇಯರ್ಗೆ ಹೋಗ್ತೀನಿ ಮೀಡಿಯಾ. ಸೊ ಮೀಡಿಯಾಗೆ ಹೋಗಿ ನಾನು ನಿಮ್ಗೆ ಹೇಳದ್ನಲ್ಲ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ಕೊಟ್ಟಿರ್ತೀನಿ ಅಂತ, ಆ ವಿಡಿಯೋನ ನೀವು ಇಲ್ಲಿಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ, ಫ್ರಂಟಲ್ಲಿ ಇರೋದನ್ನ ಸ್ವಲ್ಪ ಕಟ್ ಮಾಡ್ಕೊತೀನಿ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ನೋಡ್ತೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇದು ಟ್ರಿಮ್ ಮಾಡ್ಕೊತೀನಿ. ಸೊ ಇದನ್ನು ಫ್ರಂಟ್ಗೆ ಎಳ್ಕೊಂಡಿದ್ದೀನಿ. ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಬಂದಿದೆ ನನಗೆ. ಸೊ ಇದನ್ನು ನಾನೇನು ಮಾಡ್ತೀನಿ, ಫಿಟ್ ಸ್ಕ್ರೀನ್ ಮಾಡ್ಕೊತೀನಿ, ಜಸ್ಟ್ ಇಷ್ಟೇ ಫ್ರೆಂಡ್ಸ್. ಸೊ ಇಷ್ಟೇನು ಮಾಡ್ತೀನಿ, ಇದನ್ನು ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಸೊ ನಾನೇನು ಮಾಡ್ತೀನಿ, ಈ ಸ್ವಲ್ಪ ಬ್ರೈಟ್ನೆಸ್ನ ಚೇಂಜ್ ಮಾಡ್ಕೊತೀನಿ, ಕಲರ್ ಅಡ್ಜಸ್ಟ್ಮೆಂಟ್ಸ್, ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಇದನ್ನು ಕ್ರೋಮಾಕಿ ಎನೇಬಲ್, ಇದನ್ನು ನಾನೇನು ಮಾಡ್ತೀನಿ 40 ತೊಗೊತೀನಿ, ಇದನ್ನು 60 ಮಾಡ್ಕೊಂಡಿದ್ದೀನಿ 40-60. ಸೊ ಈಗ ನಾನೇನು ಮಾಡ್ತೀನಿ, ಲೇಯರ್ ಆ್ಯಡ್ ಮಾಡಬೇಕು, ಲೇಯರ್ ಮೀಡಿಯಾ. ಸೊ ನಿಮ್ಮ ಹತ್ರ ನೀವು ಯೂಸ್ ಮಾಡೋವಂಥ ಫೋಟೋಗಳನ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ, ಸೊ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೆಂಡ್ ಟು ಬ್ಯಾಕ್. ಈಗ ಇದನ್ನು ಎಷ್ಟು ಬೇಕೋ ಅಷ್ಟು ಪರ್ಫೆಕ್ಟಾಗಿ ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ, ಪರ್ಫೆಕ್ಟಾಗಿ ನಮ್ಮ ಹತ್ರ ಇರೋ ಫೋಟೋಗಳನ್ನ ಇಲ್ಲಿ ಪರ್ಫೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ, ಇದನ್ನು ನಾನೇನು ಮಾಡ್ತೀನಿ ಎಂಡ್ವರೆಗೂ ಹೇಳ್ಕೊತೀನಿ. ಸೊ ಮತ್ತೆ ನಾನೇನು ಮಾಡ್ತೀನಿ, ಮತ್ತೆ ಲೇಯರ್ ಮೀಡಿಯಾ ಇನ್ನೊಂದು ಫೋಟೋ, ನಿಮ್ಗೆ ಯಾವ ಫೋಟೋ ಬೇಕಾಗುತ್ತೋ ಆ ಫೋಟೋ ತೊಗೊಳ್ಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ, 3 dots ಸೆಂಟ್ ಬ್ಯಾಕ್. ಸೊ ಈಗ ನಾವು ಈ ಚಿಕ್ಕದ ಬೇಕಾದ್ರೆ ಮಾಡ್ಕೋಬೋದು, ಎಷ್ಟು ಬೇಕೋ ನಮ್ಮ ಲೇಯರ್ಗೆ ಫಿಟ್ ಆಗೋ ಥರ, ಅಂದರೆ ಔಟ್ರ್ ಆ ಗ್ರೀನ್ ಸ್ಕ್ರೀನೆಲ್ಲ ಕೊಟ್ಟಿದ್ದೀನಲ್ಲ ಅದರಲ್ಲಿ ಯಾವುದು ಕಾಣಬಾರ್ದು. ಸೊ ಆ ರೀತಿ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಚಿಕ್ಕ ದೊಡ್ಡದು ಮಾಡಿಕೊಂಡು ಓಕೆ ಮಾಡ್ಕೊತೀನಿ. ಈ ಲೇಯರ್ನ ಎಂಡ್ವರೆಗೂ ಹೇಳ್ಕೊತೀನಿ. ಸೊ ಈ ಲೇಯರ್ ಎಂಡ್ವರೆಗೆ ಬಂದಿದೆ. ಸೊ ಇಷ್ಟೇ ಫ್ರೆಂಡ್ಸ್, ಸಿಂಪಲ್. ಈಗ ಪ್ಲೇ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ ನೋಡ್ಬೋದು. ಸೊ ಫ್ರೆಂಡ್ಸ್ ನೋಡ್ತಾ ಇಲ್ಲ ಎಷ್ಟು ಕ್ಯೂಟಾಗಿ ಪಿಲ್ಲೆ ಆಗ್ತಿದೆ ಅಂತ. ಸೊ ಇದನ್ನೇ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ 3 lines ಕ್ಲಿಕ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊತೀನಿ, ಶೇರ್ ಎಕ್ಸ್ಪೋರ್ಟ್. ಸೊ ಸಿಂಪಲ್ ಫ್ರೆಂಡ್ಸ್, ಇಷ್ಟು ಎಕ್ಸ್ಪೋರ್ಟ್ ಕೊಟ್ಟ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ನಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಇದನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿಕೊಂಡು ಅಮೇಝಿಂಗ್ ಔಟ್ಪುಟನ್ನು ನೀವು ಪಡಿಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.